ಗ್ರಾಹಕರಿಗೆ ಮತ್ತೆ ಶಾಕ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳವಾಗಿದ್ದು, ನಂದಿನಿ ಹಾಲಿನ ದರ ಹೆಚ್ಚಳವನ್ನ ಮಾಡ್ತೀವಿ ಅಂತ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಹೆಚ್ಚಳ ಮಾಡಿದ ಹಾಲಿನ ದರ ರೈತರಿಗೆ ಹೋಗಬೇಕು. ನಂದಿನಿ ಹಾಲಿನ ದರ ಹೆಚ್ಚಳದ ಸಂಬಂಧ ಸಭೆ ನಡೆಸ್ತೀವಿ. ಹಾಲಿನ ದರದ ವಿಚಾರವಾಗಿ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳದ ವಿಚಾರದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳವನ್ನ ಮಾಡಿದ್ದು, ಅದು ರೈತರಿಗೆ ಕೊಡೋಣ. ಹಾಲಿನ ದರ ಏರಿಕೆ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸುಳಿವನ್ನ ಕೊಟ್ಟಿದ್ದಾರೆ. ಅಂದ್ರೆ ಮತ್ತೊಮ್ಮೆ ಹಾಲಿನ ದರ ಏರಿಕೆಯ ಸುಳಿವನ್ನ ಇಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರೋದು. ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೊ ಗ್ರಾಹಕರಿಗೆ ಮತ್ತೆ ಶಾಕ್ ನೀಡಿದೆ ಸರ್ಕಾರ. ಕರ್ನಾಟಕದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳ ವಿಚಾರಕ್ಕೆ ಶಾಕ್ ಕೊಟ್ಟಿರೋದು. ನಂದಿನಿ ಹಾಲಿನ ದರ ಹೆಚ್ಚಳವನ್ನ ಮಾಡ್ತೀವಿ, ನೀವು ನಮ್ಮ ಪರವಾಗಿದ್ರೆ ಮಾಡ್ತೀವಿ ಅಂತ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಹೆಚ್ಚಳ ಮಾಡಿದ ಹಾಲಿನ ದರ ರೈತರಿಗೆ ಹೋಗಬೇಕು. ನಂದಿನ ಹಾಲಿನ ದರ ಹೆಚ್ಚಳ ಸಂಬಂಧ ಸಭೆಯನ್ನ ನಡೆಸ್ತೀವಿ, ಸಭೆ ಕರೆದು ಮಾತುಕತೆ ನಡೆಸಿ ಹಾಲಿನ ದರ ಹೆಚ್ಚಳವನ್ನ ಮಾಡೋಣ ಅಂತ ರಾಮನಗರದ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ರಾಹಕರಿಗೆ ಮತ್ತೊಮ್ಮೆ ಶಾಕ್ ಅನ್ನ ನೀಡಿದೆ ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದಲ್ಲಿ ನಂದಿನಿ ಹಾಲಿನ ದರ ಹೆಚ್ಚಳವನ್ನ ಮಾಡಿ ಶಾಕ್ ನೀಡಿದೆ. ನಂದಿನಿ ಹಾಲಿನ ದರ ಹೆಚ್ಚಳವನ್ನ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸುಳಿವು ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಸಿಎಂ ಸಿದ್ದು ಘೋಷಣೆಯನ್ನ ಮಾಡಿರೋದು. ಈ ಬಿಜೆಪಿ ಅವರು ಇದರಲ್ಲ ಸುಳ್ಳೇ 100 ಸಾರಿ ಹೇಳ್ತಾರೆ. ನಾನು ಸುಳ್ಳು ಹೇಳಬೇಡಿಯಪ್ಪ, ನೀವು ಸತ್ಯ ಹೇಳಿ. ಸತ್ಯ ಹೇಳಕ್ಕೆ ಏನ್ ತೊಂದ್ರೆ? ಬಿಜೆಪಿ ಅವರು ಬರೀ ಸುಳ್ಳೇ ಹೇಳ್ತಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಈಗ ನೋಡಿ, ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವರು ರೈತರ ಮಕ್ಕಳೇ ಇರೋ. ಹಾಲಿಗೆ 3 ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ನೀವು ಸುಮ್ಮನೆ ಇಟ್ಬಿಡ್ತೀರಿ. ಬಿಜೆಪಿ ಅವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ. ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣ ಅವರು ಹೇಳಿದ್ರು ಹೆಚ್ಚು ಮಾಡಿ, 5 ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣನೇ ಲಭ 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 ಅಂತ ಬಾಯಿ ಪಡ್ಕೊತಾರೆ ಬಿಜೆಪಿ ಅವ್ರು. ಓಟು ಬೇರೆ ಕೊಟ್ಬಿಡ್ತೀರಿ ನೀವು, ಏನ್ ಮಾಡೋದು ಇದನ್ನ? ಅವ್ರಿಗೇನಾದ್ರು ನೀವು ಗಲಾಟೆ ಮಾಡ್ಬೇಕಲ್ವಾ? ಏಯ್, ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ, ಹಸುಗಳು ಸಾಕೋದು ಕಷ್ಟ ಇದೆ, ಎಮ್ಮೆ ಸಾಕೋದು ಕಷ್ಟ ಇದೆ. ಇವತ್ತು ಬೇರೆ ರಾಜ್ಯಗಳೆಲ್ಲ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ? ಜೋರಾಗಿ ಹೇಳಕ್ಕಾಗಲ್ವಾ?
ಅಭಿಮಾನಿಗಳಿದಾರಲ್ಲ ಸ್ವಲ್ಪ ಮಾತಾಡೋದು ಕಡಿಮೆ. ನಾನು ಸುಳ್ಳು ಹೇಳಬೇಡಿಯಪ್ಪ, ನೀವು ಸತ್ಯ ಹೇಳಿ. ಸತ್ಯ ಹೇಳಕ್ಕೆ ಏನ್ ತೊಂದ್ರೆ? ಬಿಜೆಪಿಯವರು ಬರೀ ಸುಳ್ಳೇ ಹೇಳ್ತಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಈಗ ನೋಡಿ, ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಇರೋರು. ಹಾಲಿಗೆ 3 ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ. ನೀವು ಸುಮ್ಮನೆ ಇದ್ಬಿಡ್ತೀರಿ. ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ, ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ? ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ, 5 ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು. ಏನ್ ಹೆಚ್ಚು ಮಾಡಿದ ತಕ್ಷಣನೇ ಲಬ 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 ಅಂತ ಬಾಯಿ ಬಿಡ್ಕೊತಾರೆ ಬಿಜೆಪಿ ಅವ್ರು. ಓಟು ಬೇರೆ ಕೊಟ್ಬಿಡ್ತೀರಿ ನೀವು, ಏನ್ ಮಾಡೋದು ಇದನ್ನು? ಅವ್ರಿಗೇನಾದ್ರು ನೀವು ಗಲಾಟೆ ಮಾಡ್ಬೇಕಲ್ವಾ? ಏ, ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ, ಹಸುಗಳು ಸಾಕೋದು ಕಷ್ಟ ಇದೆ, ಎಮ್ಮೆ ಸಾಕೋದು ಕಷ್ಟ ಇದೆ. ಇವತ್ತು ಬೇರೆ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ವಾ?